ಒಂದೆಡೆ ಉತ್ತರ ಕರ್ನಾಟಕದ ಭಾಗದ ನೆರೆ ಸಂತ್ರಸ್ತರಿಗೆ ಇದುವರೆಗೂ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಕ್ತಿಲ್ಲ. ಇದರ ಬಗ್ಗೆ ಕೇಳಿದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಎಂದು ಸರ್ಕಾರ ಒಂದೆಡೆ ಹೇಳ್ತಿದ್ರೆ, ನಮ್ಮ ರಾಜ್ಯದ ಮಂತ್ರಿಯೊಬ್ಬರು ಸಂಚರಿಸುವ ವಾಹನದಲ್ಲಿ ಯಾರು ಇರದಿದ್ದರೂ ಸಹ ವಾಹನದಲ್ಲಿನ ಎಸಿಗೋಸ್ಕರ, ವಾಹನದಲ್ಲಿ ಯಾರು ಇರದಿದ್ದರೂ ಸಹ ವಾಹನವನ್ನು ಹಾಗೆ ಚಾಲು ಮಾಡಿ ಇಟ್ಟಿರುವಂತಹ ಘಟನೆ ಹುಬ್ಬಳ್ಳಿಯ ಶಿರಗುಪ್ಪಿಯಲ್ಲಿ ನಡೆದಿದೆ. ನಿನ್ನೆ ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ನಮ್ಮ ರಾಜ್ಯದ ಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಗಾಡಿ ಮಾತ್ರ ಗಾಡಿಯಲ್ಲಿ ಯಾರು ಇರದಿದ್ದರೂ ಸಹ ಗಾಡಿಯಲ್ಲಿ ಎಸಿ ಕಡಿಮೆಯಾಗುತ್ತೆ ಎಂಬ ಉದ್ದೇಶದಿಂದ ವಾಹನವನ್ನು ಹಾಗೆ ಚಾಲು ಇಟ್ಟ ಘಟನೆ ನಡೆದಿದೆ. ಇದರ ಬಗ್ಗೆ ಈ ವಾಹನದ ಚಾಲಕನನ್ನು ಕೇಳಿದಾಗ, ಸರ್ ಗಾಡಿ ಆಫ್ ಇಟ್ಟರೆ ಎಸಿ ಕಡಿಮೆಯಾಗುತ್ತೆ, ಅದಕ್ಕೆ ಹಾಗೆ ವಾಹನ ಚಾಲು ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಯ್ತು.